ರೈತ ಬಂಧುವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗ ಕಸ್ತೂರಿ ಮಡಬೋಳ್. ಕಳೆದ ಬಾರಿ ಕೃಷ್ಣಪ್ಪ ಅಣ್ಣವ್ರ ಹೊಲದಲ್ಲಿ ಮೆಣಸಿನ್ಕಾಯಿ ಬಗ್ಗೆ ವಿಡಿಯೋನ ಮಾಡಿದ್ದೀವಿ. ಹೂಗಳಲ್ಲಿ ಸುಮಾರು ಬ್ಲಾಕ್ ಥ್ರಿಪ್ಸ್ ಇತ್ತು, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಬಾರಿ ಒಂದು ವಿಶೇಷವಾಗಿ ಬೆವೇರಿಯ ಬೆಸೆಯನ್ನು ಮಲ್ಟಿಪ್ಲೈ ಮಾಡಿಕೊಂಡು ಅದನ್ನು ಸಿಂಪಡಣೆ ಮಾಡಿದ್ದಾರೆ. ಅದು ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಅದು ಯಾವ ರೀತಿ ಬಂದಿದೆ, ಯಾವ ಥರ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ಸಾಮಾನ್ಯವಾಗಿ ಬೆವೇರಿಯ ಬೆಸೆಯನ್ನು ಈ ಮೆಣಸಿನ್ಕಾಯಿ ಬೆಳೆಗೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಲವಾರು ಕೃಷಿ ವಿಜ್ಞಾನ ಕೇಂದ್ರದವರು ಕೂಡ ಅದನ್ನು ತಯಾರು ಮಾಡಿ ರೈತರಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ. ನಮಸ್ಕಾರ ಕೃಷ್ಣಪ್ಪ ಅಣ್ಣರೇ. ನಮಸ್ಕಾರ ಸರ್. ಸರ್, ಲಾಸ್ಟ್ ಟೈಮ್ ನಿಮ್ಮ ಹೊಲಕ್ಕೆ ಬಂದಿದ್ದೀವಿ ರೀ, ಅವಾಗ ಬ್ಲಾಕ್ ಟ್ರಿಪ್ ಸಮಸ್ಯೆ ಇತ್ತು, ಅದಕ್ಕೆ ಬೇರೆ ಬೆಸೆಯನ್ನು ಹೊಡೆದಿದ್ರಿ. ಹೊಡೆದ್ಮೇಲೆ ನಿಮ್ಗೆ ಹೆಂಗ ಅನಿಸಿತು ರೀ? ಹೊಡೆದ್ಮೇಲೆ ಸರಿ ಅನಿಸ್ತದೆ ಸರ್. ಅದು ಸರಿ ಅನಿಸ್ತಾರ, ಮತ್ತೆ ಸ್ವಲ್ಪ ದಿನ ಬಿಟ್ಟಿದೇವ್ರಿ, ಸ್ವಲ್ಪ ದಿನ ಬಿಟ್ಟರೆ ಸರಿ ಅನಿಸಲ್ಲ. ಸರ್ ಹೊಡೆದ್ರಿ? ಫಸ್ಟ್ ಒಂದ್ಸಲ ಹೊಡೆದ್ವಿ ಸರ್. ಎರಡನೇ ಸಲ ಹೊಡೆಯಾಗ ಸರಿ ಕಾಣಿಸ್ತೀರಿ. ಮತ್ತ ಆಮೇಲೆ ಬೆವರ ಬೇಸಿನ ಪುಡಿ, ಬೆಲ್ಲ, ಐದ್ ದಿನ ಕೊಳೆ ಇಟ್ಟು ಹೊಡೆದೇವ್ ಸರ್. ಮೂರನೇ ಸಾರಿ ಸರ್. ಈಗ ಸರಿ ಹೊಂಟದ ಸರ್, ಎಲ್ಲ ತಿಳಿ ಹೊಂಟದ, ಎಲ್ಲ ಕಾಯಿ ಚಲೋ ಹಿಡಿದ್ರಿ ಸರ್. ಚಿಗಿಲಕತ್ತ ಗಿಡ, ಈ ರೈತರು ಹೇಳಿದ್ರು ಒಬ್ಬರು ನಮ್ಗೆ, ಅವ್ರ ಕಡ್ಲಿಂದ ನಾವು ಮಾಡಿದೇವ್ ಸರ್. ನಿಮ್ಗೆ ರೈತರು ಫೋನ್ ಮಾಡ್ತಾ ಇರ್ತಾರ್ರಿ ಸುಮಾರು ಜನ? ಹೌದು ಸರ್, ಮಾಡ್ತಾರ ಸರ್. ನೀವು ಅವ್ರಿಗೆ ಸಲಹೆ ಹೇಳ್ತಾರ್ರಿ? ಹೇಳ್ತೀವಿ ಸರ್, ಆಗಾಗ ಫೋನ್ ಮಾಡ್ತಿರ್ತಾರ್ರಿ. ಬಳ್ಳಾರಿ ಮಾಡಿದಾರೆ ಸರ್, ಎದುರಾರು ಮಾಡಿದಾರೆ ರೀ, ಕೆಂಬಯ್ಯವರು ಎಲ್ಲರೂ ಮಾಡ್ತಾರೆ ಸರ್. ಆ ಥರ ಬೆಳೆಸಿ ಹೆಂಗೆ ಬೆಳೆಸಿರಿ ಅಣ್ಣ ಅಂತ ಕೇಳಿದ್ರಿ. ಈ ಥರ ಆಗಿದೆ ಅಣ್ಣ ಅಂತ ಹೇಳಿದೇವ್ರಿ. ನಾವು ಪುಡಿ ಹೊಡೆದೇವ್ರಿ, ಕೊಳೆ ಇಟ್ಟು 5 ದಿವಸ ಅಂತ ಹೊಡೆದ್ರಿ ಇದನ್ನ ಸರ. ಇದು ಹೊಡೆದ್ಮೇಲೆ ನಿಮ್ಗೆ ಚಲೋ ಅನ್ಸ ಸರ್? ಹಂಗೆ ಹೊಡೆಯೋದಕ್ಕೂ ಕೊಳೆ ಇಟ್ಟು ಸರಿ ಸರ್, ಇದೇ ಸರಿ ಅನಿಸ್ತದೆ ನಮ್ಗೆ. ಯಾವ್ಯಾವ ಥರ ಮಾಡಿದ್ರಿ ಸ್ವಲ್ಪ ರೈತರಿಗೆ ಮಾಹಿತಿ ಹೇಳ್ರಿ. ಸರಿ ಸರ್, 2 ಎಕರೆ ಹೊಲ ಐತ್ರಿ, ಗೌರವಸ್ಥಾನ ಪುಡಿ 2 ಕೆಜಿ. ಸರಿ, 2 ಕೆಜಿ ಬೆಲ್ಲನೂ ಹಾಕಿದೇವ್ ಸರ್. 2 ಕೆಜಿ ಕಡ್ಲೆ ಇಟ್ಟು ಹಾಕಿ ಮಿಕ್ಸ್ ಮಾಡಿ 5 ದಿವಸ ಕೊಳೆ ಇಟ್ಟಿದೇವ್ ಸರ್. ಕೊಳೆ ಇಟ್ಟು ಹೊಡೆದ್ರೆ ಈಗ ಸರಿ ಕಾಣಲಕ್ಕ ಸರ್ ನಮ್ದು. ಅದೇ ಥರನೇ ಹೊಡೆದೇವು ನೋಡ್ರಿ, ಈಗ ಸರಿ ಕಾಣಲತ್ತದ, ರೈತರು ಬಳಸ್ಬೋದು ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಬೇರೆ ಬೆಸೆಯನ್ನ ತಂದು ಅದರಲ್ಲಿ 2 ಕೆಜಿ ಬೆಲ್ಲ ಮತ್ತು 2 ಕೆಜಿ ಕಡ್ಲಿಟ್ಟನ್ನು ಹಾಕಿ ಮಲ್ಟಿಪ್ಲೈ ಮಾಡಿಕೊಂಡು 5 ದಿನ ನಂತರ ಸಿಂಪಡಣೆ ಮಾಡಿದರೆ ಇನ್ನೂ ಒಳ್ಳೆಯ ರಿಸಲ್ಟನ್ನು ಪಡಿಬೋದು. ನೀವು ಯಾವ ಥರ ಅಂದರೆ, ನಿಮ್ಗೆ 1 ಎಕರೆ ಹೊಲ ಇದೆ ಅದ್ರ ಪ್ರಕಾರ 1 ಎಕರೆಗೆ 1 ಕೆಜಿ ಅಂತೆ ಬೇರೆ ಬೆಸೆಯನ್ನ ಮತ್ತು ಅದ್ರ ಜೊತೆಗೆ ವರ್ಟಿಸಿಲಿಯಂ ಲೆಕ್ಕಾನೆ ಅಂತ ಸಿಗುತ್ತೆ, ಅದನ್ನು ಸೇರಿಸಿದರೆ ಇನ್ನೂ ಉತ್ತಮ ರಿಸಲ್ಟ್ ಇರ್ತದೆ. 2 1 ಕೆಜಿನ ನೀವು 1 ಎಕರೆಗೆ ಎಷ್ಟು ಗನ್ ಮಾಡ್ತಿರೋ ಅಷ್ಟು ಲೀಟ್ರ್ ನೀರನ್ನು ಬೆರೆಸ್ಕೊಂಡು ಅದ್ರ ಜೊತೆಗೆ 2 ಕೆಜಿ ಬೆಲ್ಲ ಮತ್ತು 2 ಕೆಜಿ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ 5 ದಿನದವರೆಗೂ ದಿನಾಲು ಅದನ್ನು ತಿರುಗಿಸ್ತಾ ಇದ್ದರೆ ಅದು ಮಲ್ಟಿಪ್ಲೈ ಆಗಿ ಉತ್ತಮವಾಗಿ ಪವರ್ಫುಲ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಆನಂತರ ನೀವು 1 ಪಂಪಿಗೆ 1 ಲೀಟ್ರ್ನಂತೆ ಹಾಕ್ಕೊಂಡು ನೀವು ಸಿಂಪಡಣೆ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಉತ್ತಮವಾದ ರಿಸಲ್ಟ್ ಬಂದಿದೆ. ಇದನ್ನು ಕೃಷ್ಣಪ್ಪ ಅಣ್ಣವರು ಪ್ರಯೋಗ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಜನ ರೈತರು ಇದರ ಪ್ರಯೋಗನ ಮಾಡ್ತಾ ಇದ್ದಾರೆ. ಇದರಿಂದ ಕಪ್ಪು ನುಸಿಗಳು ಸಂಪೂರ್ಣವಾಗಿ ನಿವಾರಣೆಗೆ ಬರ್ತಾ ಇದ್ದಾವೆ, ಕಂಟ್ರೋಲ್ ಆಗ್ತಾ ಇದ್ದಾವೆ ಮತ್ತು ಗಿಡದ ಬೆಳವಣಿಗೆನೂ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಇಲ್ಲಿ ನೋಡ್ಬೋದು ಯಾವ ರೀತಿ ಗಿಡ ಬೆಳವಣಿಗೆ ಆಗಿದೆ, ಅದ್ರ ಜೊತೆಗೆ ತುಂಬ ಕಾಯಿಗಳನ್ನು ಹಿಡಿತಾ ಇದೆ, ಕಾಯಿಗಳು ಕೂಡ ನೋಡ್ಬೋದು ಇಲ್ಲಿ. ಈ ರೀತಿಯಾಗಿ ಹಲವಾರು ಥರದ ಕೀಟನಾಶಕಗಳು ಸಿಂಪಡಣೆ ಮಾಡಿ ರೈತರು ತುಂಬ ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಬ್ಲ್ಯಾಕ್ ಥ್ರಿಪ್ಸ್ ಕಂಟ್ರೋಲ್ ಆಗ್ತಾ ಇಲ್ಲ, ಎಲೆಮದುರು ರೋಗ ಕಂಟ್ರೋಲ್ ಆಗ್ತಾ ಇಲ್ಲ, ಹೊಸದಾಗಿ ನೆಟ ರೋಗ ಕೂಡ ಬರ್ತಾ ಇದೆ. ಈ ರೀತಿ ಸಮಸ್ಯೆಗಳಿರಬೇಕಾದ್ರೆ ಈ ಬೆವೇರಿಯ ಬೆಸೆಯನ್ನು ಮತ್ತು ವರ್ಟಿಸಿಲಿಯಂ ಲೆಕ್ಕಾನೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಇದನ್ನು ನೀವು ಕೂಡ ಬಳಸ್ಕೊಳ್ಳಿ. ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕಿಸಿದರೆ ಇದರ ಮಾಹಿತಿ ಸಿಗ್ತದೆ. ಒಂದು ವೇಳೆ ಅಲ್ಲಿ ಸಿಗದಿದ್ದರೆ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತದೆ. ಭೀಮರಾಯಗುಡಿ ಶಾಪುರದ ಭೀಮರಾಯಗುಡಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಬಾಗಲಕೋಟೆ, ವಿಜಯಪುರ, ಈ ಥರ ಕೆಲವೊಂದು ಕಡೆ ಸಿಗ್ತದೆ. ನೀವು ಎಲ್ಲೇ ಇರಲಿ ಅದನ್ನು ತಂದು ಸಿಂಪಡಣೆ ಮಾಡಿ ಮೆಣಸಿನಕಾಯಿಯಲ್ಲಿ ಉತ್ತಮ ಇಳುವರಿನ ಪಡಿಬೋದು ಮತ್ತು ಹಲವಾರು ಥರದ ರೋಗಗಳಿಂದ ಮುಕ್ತಿ ಹೊಂದ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ, ಎಲ್ರಿಗೂ ಇದರ ಅನುಕೂಲ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.